ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಲ್ಲ, ಐದು ಗ್ಯಾರಂಟಿಗಳಲ್ಲಿ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ. ಇವತ್ತಿಗೆ ಐದು ತಿಂಗಳಾಯಿತು ನಾವು ಅಧಿಕಾರಕ್ಕೆ ಬಂದು. ಈ ಐದು ತಿಂಗಳಲ್ಲಿ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟಿದ್ದಾವೆ. ಈಗಾಗಲೇ ಜನರಿಗೆ ಅದರ ಉಪಯೋಗ ಆಗ್ತಾ ಇದೆ, ಜನರು ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇದನ್ನು ತಾವು ತಿಳ್ಕೊಬೇಕು ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ, ಸುಮಾರು 70 ಕೋಟಿಗೂ ಹೆಚ್ಚು ಮಹಿಳೆಯರು, 70 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ. 70 ಕೋಟಿ ಇಲ್ಲಿವರೆಗೆ ಲಕ್ಷ ಅಲ್ಲ, ಒಂದು ದಿನಕ್ಕೆ 50 ರಿಂದ 60 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾರೆ. ನೀವು ಮಂತ್ರಿ ಸುಧಾಕರ್ ಹೇಳಬೇಕು, 50 ರಿಂದ 60 ಲಕ್ಷ ಪರ್ ಡೇ ಪ್ರಯಾಣ ಮಾಡ್ತಾರೆ. ಸೊ ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ, 70 ಕೋಟಿ ಮಹಿಳೆಯರು ಈ ಕಾರ್ಯಕ್ರಮ ಪ್ರಾರಂಭ ಆದ್ದರಿಂದ ಇವತ್ತಿನವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ನೀವು ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ರಾಜ್ಯದ ಎಲ್ಲ ಮಹಿಳೆಯರು ಕೂಡ, ಶ್ರೀಮಂತರ ಮಹಿಳೆಯರಿರ್ಬೋದು, ಬಡವ ಮಹಿಳೆಯರಿರ್ಬೋದು, ಎಲ್ಲ ಮಹಿಳೆಯರು ಕೂಡ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ. ಮತ್ತೆ ಮಹಿಳಾ ಯಜಮಾನಿಗೆ, ನಿನಗೆ ಗೊತ್ತಿಲ್ಲ, ನಿಂಗೆ ಸಿಗ್ತಾ ಇದೆಯಾ, ನೀ ಯಜಮಾನಿ ಅಲ್ವಾ? ನೀನು ಇನ್ಕಮ್ ಟ್ಯಾಕ್ಸ್ ಪೇಯಿನಾ? ಅದಕ್ಕೆ ನಿಂಗೆ ಸಿಕ್ಕಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿ ಅಲ್ವೋ, ಯಾರು ಮನೆ ಯಜಮಾನಿ ಇದಾರೋ ಅವ್ರಿಗೆ ತಿಂಗಳಿಗೆ 2000 ರೂಪಾಯಿಗಳನ್ನು ಕೊಡ್ತೀವಿ, 2000 ರೂಪಾಯಿ. ಮತ್ತೆ ಗೃಹ ಜ್ಯೋತಿ ಇದೆಯಲ್ಲ, ನಿಮ್ಮನೆಗೂ ಇಲ್ವಾ? ನಿಂದು ಎಷ್ಟು? 200 ಯೂನಿಟ್. ನೀನಾಗ ಶ್ರೀಮಂತ ಮಹಿಳೆ ಬಿಡುವಾಗ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್, 200 ಯೂನಿಟ್ ವರೆಗೆ. ಕರ್ನಾಟಕದಲ್ಲಿ ಆವರೇಜ್ ಎಷ್ಟು ಗೊತ್ತೆ ಯೂನಿಟ್ ಇರೋದು? ಕರ್ನಾಟಕದಲ್ಲಿ ಆವರೇಜ್ ಒಂದು ಕುಟುಂಬದವರು ಒಂದು ಮೀಟರ್ಗೆ ಖರ್ಚು ಮಾಡ್ತಕ್ಕಂಥದ್ದು 53 ಯೂನಿಟ್ ಮಾತ್ರ, 53 ಯೂನಿಟ್ ಮಾತ್ರ. ಅದರ ಮೇಲೆ 10% ಅಂತ ಕೊಟ್ಟಿದ್ದೀವಿ ನಾವು.